ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ವಾಗತ ಸುಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಇನ್ ವಿದೇಶಿ ಕನ್ನಡ ಬ್ಲಾಗ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಇವತ್ತಿನ ಸ್ಪೆಷಲಿನ ಬ್ಲಾಗ್ ಬಗ್ಗೆ ಅಂತ ಹೇಳ್ತೀನಿ ನಿಮಗೆ. ಈ ಮುಂದೆ ಬ್ಲಾಗಲ್ಲಿ ನಿಮಗೆ ತುಂಬ ವೆರೈಟೀಸ್ನ ನೋಡಲಿಕ್ಕೆ ಸಿಗುತ್ತೆ. ಸೊ ಒಂದು ಸಣ್ಣ ಒಂದು ಥ್ಯಾಂಕ್ ಯು ಹೇಳೋಣ, ಥ್ಯಾಂಕ್ ಯು ತಿಳಿಸೋಣ. ಎಲ್ರಿಗೂ ನಾನು ರಿಪ್ಲೈ ಮಾಡಲಿಕ್ಕಾಗಿಲ್ಲ. ಒಂದು ಥ್ಯಾಂಕ್ ಯು, ಒಂದು ಕೃತಜ್ಞತೆ ಭಾವ, ಅದನ್ನು ತಿಳಿಸೋಣ ಅಂತ ಈ ವ್ಲಾಗ್ನ ನಾನು ಮಾಡ್ತಾ ಇದ್ದೀನಿ ಇವತ್ತು. ಸೊ ಎಲ್ರಿಗೂ ರಿಪ್ಲೈ ಮಾಡಲಿಕ್ಕಾಗಿಲ್ಲ, ಅದಕ್ಕೋಸ್ಕರ ಒಂದು ಸಾರಿ ಅಂತಲೂ ಕೂಡ ಹೇಳ್ತೀನಿ. ಸೊ ಏನಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಿಮಗೆ. ಸೊ ನಾನು ಇದಕ್ಕೂ ಮೊದಲೇ ಒಂದು ವ್ಲಾಗ್ನ ಮಾಡಿದ್ದೆ, ಏನಪ್ಪ ಜನ ಈ ಥರನೂ ಥಿಂಕ್ ಮಾಡ್ತಾರ, ಒಂದು ವ್ಲಾಗ್ ಮಾಡಿದ್ರೆ ಈ ಥರನೂ ಥಿಂಕ್ ಮಾಡ್ತಾರ, ಜಸ್ಟ್ ಏನು ಪ್ರಾಫಿಟ್ ಏನು ಬೆನಿಫಿಟ್ ಇಲ್ಲದೆ ವ್ಲಾಗ್ ಮಾಡಿದ್ರೆ ಈ ಥರನೂ ಥಿಂಕ್ ಮಾಡ್ತಾರ ಅಂತ ಒಂದು ವ್ಲಾಗ್ ಮಾಡಿದ್ದೆ. ಸೊ ಅದಕ್ಕೆ ತುಂಬ ಜನ ಅಂದರೆ ತುಂಬ ಎಷ್ಟು ಕನೆಕ್ಟ್ ಆಗಿದ್ದಾರೆ ಅಂತ ನನಗೆ ಆ ವ್ಲಾಗ್ ಮಾಡಿದ್ಮೇಲೆ ನಂಗೆ ಅರ್ಥ ಆಯಿತು. ಎಷ್ಟು ಜನ ನೋಡ್ತಿದ್ದಾರೆ ಅಂತ ಅರ್ಥ ಆಯಿತು, ಎಷ್ಟು ಪ್ರೀತಿ ತೋರಿಸ್ತಿದ್ದಾರೆ ಅಂತಲೂ ಅರ್ಥ ಆಯಿತು. ಥ್ಯಾಂಕ್ ಯು ತುಂಬ ತುಂಬ ಪ್ರೀತಿ ತೋರಿಸಿದ್ರಿ. ಎಲ್ಲರೂ ಹೋದಾಗೂ ಅಷ್ಟು ಪ್ರೀತಿ ತೋರಿಸ್ತಿದ್ದೀರಾ, ಏನಕ್ಕೆ ಅನಿತಾ ತಲೆ ಕೆಡಿಸ್ಕೋಬೇಡ, ಬೇರೆಯವ್ರು ಹೇಳ್ತಾರೆ ಅಂತ ತಲೆ ಕೆಡಿಸ್ಕೋಬೇಡಿ, ನೀನು ತುಂಬ ಚೆನ್ನಾಗಿ ಮಾಡ್ತಿದ್ಯಾ, ಮಾಡು, ಬೇರೆಯವ್ರಿಗೇನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಎಲ್ಲ ಹೇಳಿದ್ರಿ. ಅದಕ್ಕೆ ಏನಂತಾರೆ, ಅದಕ್ಕೆ ಏನು ಆನ್ಸರ್ ಮಾಡೋಕ್ಕೆ ಆಗ್ತಿಲ್ಲ ನನಗೆ. ಅಷ್ಟು ಪ್ರೀತಿ ಮಾಡ್ತಿದ್ದಾರಲ್ಲ, ಏನೋ ಒಂದು ಟ್ರೈ ಮಾಡ್ತಿರೋದಕ್ಕೆ ಅಷ್ಟು ಪ್ರೀತಿ ಮಾಡ್ತಿದ್ದಾರಲ್ಲ, ಅಷ್ಟು ಪ್ರೀತಿ ತೋರಿಸ್ತಿದ್ದಾರಲ್ಲ, ನೋಡ್ತಿದಾರಲ್ಲ ಅಂತ ಅದು ಒಂದು ಒಂಥರ ಖುಷಿ ಆಗುತ್ತೆ ನನಗೆ, ಒಂಥರ ಹೆಮ್ಮೆನೂ ಫೀಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್, ನನಗೆ ಇದೇ ಥರ ಪ್ರೀತಿ ತೋರಿಸ್ತಾ ಇರಿ, ಮತ್ತು ಇದೇ ಥರ ನೋಡ್ತಾ ಇರಿ ಅನ್ನೋ ಇನ್ ವಿದೇಶಿ ಕನ್ನಡ ವ್ಲಾಗ್ಸ್ನ, ಮತ್ತು ಏನನ್ಸುತ್ತೆ ಅದನ್ನೆಲ್ಲ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನನಗೂ ಗೊತ್ತಾಗುತ್ತೆ ನಿಮಗೂ ಇಷ್ಟ ಆಗ್ತಿದೆ ಅಂತ, ಮತ್ತು ಏನಾದರೂ ನೋಡಬೇಕಾ ಅದನ್ನು ಕಮೆಂಟ್ ಮಾಡಿ. ಸೊ ಒಬ್ಬರು ನನಗೆ ಸೆಕೆಂಡರಿ ಸ್ಕೂಲ್ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ. ಸೊ ನನ್ನ ಮಗಳು ಈಗ ಪ್ರೈಮರಿ ಸ್ಕೂಲಲ್ಲಿ ಇರೋದ್ರಿಂದ ಸೆಕೆಂಡರಿ ಸ್ಕೂಲ್ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ವಿಚಾರಿಸಿ ನಾನು ನಿಮಗೆ ಖಂಡಿತ ನಿಮಗೆ ಆ ಇನ್ಫೋನ ಕೊಡ್ತೀನಿ ಅಂತ ಹೇಳ್ತಾ ಮುಂದೆ ಈ ವ್ಲಾಗಲ್ಲಿ ಏನೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ ನಾನು. ಮತ್ತು ಸಮ್ ಆಫ್ ದ ಕಮೆಂಟ್ಸ್ ನನಗೆ ನನ್ನ ವ್ಲಾಗಲ್ಲಿ ಹಾಕಲೇಬೇಕು ಅಂತ ಅನ್ನಿಸ್ತು. ನನಗೆ ಆ ವಿಡಿಯೋ ಹಾಕಿದಾಗ ಎಷ್ಟು ಜನ ಕಮೆಂಟ್ ಮಾಡಿದ್ರಿ. ಸೊ ಆ ಕಮೆಂಟ್ಸ್ ಎಲ್ಲ ನಿಮಗೆ ಇಲ್ಲಿ ನಾನು ನಿಮಗೆ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ. ಎಷ್ಟು ಖುಷಿ ಆಯಿತು, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಅಂತ ಹೇಳ್ತೀನಿ. ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ತಾ ಇದ್ದೀರಾ, ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಬ್ಲಾಗ್ನ ಕಂಟಿನ್ಯೂಸ್ ಆಗಿ ಮುಂದೆ ಏನೇನು ಬರ್ತಿದೆ ನೋಡ್ತಾ ಇರಿ. ಧನ್ಯವಾದಗಳು. ಏನಿರುತ್ತೆ ಇವತ್ತಿನ ವ್ಲಾಗಲ್ಲಿ, ಏನಪ್ಪ ಇದು ಇಷ್ಟೊಂದು ಜಗ 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 ಅಂತಿದ್ದಾರೆ ಜನ. ಏನಾದ್ರು ಇಂಡಿಯಾಗೆ ಬಂದ ಅಂತ ಅನ್ಕೊತಾ ಇದ್ದೀರಾ? ಇಂಡಿಯಾಗೆ ಬರಬೇಕು ಅಂತ ತುಂಬಾ ಆಸೆ, ಆದರೆ ಬರಲಿಕ್ಕೆ ಇನ್ನ ಟೈಮ್ ಕೂಡ ಬಂದಿಲ್ಲ. ಸೊ ಈ ಜನ ಎಲ್ಲ, ಹೌದು ನಮ್ಮ ಇಂಡಿಯಾ ನಮ್ಮ ಜಾಗ, ನಮ್ಮ ಬೆಂಗಳೂರು, ನಮ್ಮ ಬೆಂಗಳೂರಲ್ಲಿರೋಂಥ ನಾವಿರೋಂಥ ಜಾಗ ದಾಸರಳ್ಳಿಯಲ್ಲಿ ಮಹೇಶ್ವರಮ್ಮ ಜಾತ್ರೆ ಅಂತ. ಈ ಜಾತ್ರೆನ ನಮಗೆ ಈ ಥರ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಅತ್ತೆ ಮತ್ತು ನಮ್ಮ ತಾಯಿಗೆ ತುಂಬ ಧನ್ಯವಾದ ಅಂತ ಹೇಳ್ತೀನಿ. ಯಾಕೆ ಅಂದರೆ ಅವರು ನನಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಕಳಿಸಿದ್ರು, ನೋಡಿ ಜಾತ್ರೆ ಅಂತ. ನಾವು ಚಿಕ್ಕ ವಯಸ್ಸಿಂದ ಈ ಜಾತ್ರೆನ ಮಿಸ್ ಮಾಡದೆ ನಾವು ನೋಡ್ತಾ ಬಂದಿದ್ದೀವಿ, ಬಟ್ ಇವಾಗ ಸುಮಾರು ವರ್ಷ ಆಯಿತು ಈ ಜಾತ್ರೆಗಳನ್ನೆಲ್ಲ ನೋಡಿ. ಸೊ ಈ ಜಾತ್ರೆನ ತುಂಬ ಮಿಸ್ ಮಾಡ್ತೀವಿ. ಮಹೇಶ್ವರಮ್ಮ ಜಾತ್ರೆ ಅಂತ ಇದು ನಮ್ಮ ದಾಸರಳ್ಳಿಯಲ್ಲೇ ಫೇಮಸ್ ಜಾತ್ರೆ. ಇದು ತುಂಬಾ ಒಂಥರ ತುಂಬ ಅನುಗ್ರಹ ಇದನ್ನೆಲ್ಲ ನಾವು ಮಹೇಶ್ವರಮ್ಮನ ಜಾತ್ರೆ ನೋಡಿದಾಗ. ಸೊ ನಾನು ನಮ್ಮ ಜೊತೆಗೆ ನೀವು ನೋಡಲಿ ಅಂತ, ನೀವು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಕರ್ಗ ಎಲ್ಲ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇರಿ. ತಮಟೆ ಸೌಂಡ್ ಎಲ್ಲ ಕೇಳಿದ್ರೆ ನಮಗೂ ಕುಣಿಬೇಕು ಅಂತ ಅನಿಸುತ್ತೆ ಅಲ್ವಾ? ತುಂಬಾ ಮಿಸ್ ಮಾಡ್ತೀವಿ ಆ ದೇವರಿಗೆ. ಮಹೇಶ್ವರಮ್ಮ ಜಾತ್ರೆಯಲ್ಲಿ ಆರತಿಗಳನ್ನ ಮಾಡ್ತಾರೆ, ಎಷ್ಟು ವೆರೈಟೀಸಲ್ಲಿ ಮಾಡ್ತಾರೆ ಅಂದರೆ ಅದಕ್ಕೆ ಪ್ರೈಸ್ ಕೂಡ ಕೊಡ್ತಾರಂತೆ ಇವಾಗ. ಮತ್ತು ಮುಂದೆ ಕೊಂಡ ಎಲ್ಲ ಇರುತ್ತೆ, ಕೊಂಡದಲ್ಲಿ ಯಾವ ರೀತಿ
ಆ ಕೊಂಡದಲ್ಲಿ ಜನ ಆರತಿನ ಇಟ್ಕೊಂಡು ನಡೀತಾರೆ, ತಮ್ಮ ಅರ್ಕೆನೆಲ್ಲ ಪೂರೈಸ್ತಾರೆ. ಅದನ್ನು ನೋಡ್ಲಿಕ್ಕೆ ಎಷ್ಟು ಜನ ಮಾಡಿ ಮೇಲೆ ಎಲ್ಲ ಕೂತ್ಕೊಂಡು ನೋಡ್ತಾರೆ. ನಾವು ಅದೇ ಕೆಲಸ ಮಾಡ್ತಾ ಇದ್ವಿ, ಆದರೆ ಇವಾಗ ಈ ರೀತಿ ನೋಡ್ತಾ ಇದ್ದೀವಿ. ಜಾತ್ರೆಯಲ್ಲಿ ಎಲ್ಲರೂ ಒಬ್ಬೊಟ್ಟಂತೆ ಟಮಟ ಅಂತೆ ಎಲ್ಲ ಮಾಡ್ಕೊಂಡು ತಿಂತಾರೆ. ಸೊ ನಾನು ನಮ್ಮನೆಯಲ್ಲಿ ಏನಿತ್ತೋ ಅದರಲ್ಲಿ ಒಂದು ಸ್ವೀಟ್ ನಿಮಗೆಲ್ಲರಿಗೂ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ. ಇದಕ್ಕೆ ಗಟ್ಟಿ ಮೊಸರು ಬೇಕು. ಗಟ್ಟಿ ಮೊಸರಲ್ಲಿ ಮಾಡೋವಂಥದ್ದು, ನೀವು ಗೆಣ್ಣು ಅಂತ ಗೊತ್ತಿದ್ರೆ ಹಸು ಕರು ಆಗಿದಾಗ ಅದರಲ್ಲಿ ಬರೋ ಅಂಥ ಹಾಲು, ಮೊದಲನೇ ಹಾಲಲ್ಲಿ ಗೆಣ್ಣು ಮಾಡ್ತಾರೆ. ಸೊ ಆ ಹಾಲಿಲ್ಲ ಅಂದರೆ ಯಾವ ರೀತಿ ಈ ಥರ ಗೆಣ್ಣ ಮೊಸರಲ್ಲಿ ಮಾಡ್ಕೋಬೋದು ಅಂತ ಹೇಳ್ತೀನಿ. ಇದು ನನಗೆ ನಮ್ಮ ತಾಯಿ ಹೇಳ್ಕೊಟ್ಟಿದ್ದು. ಇದಕ್ಕೆ ಕೋರ್ಸ್ ರವೆ ಬೇಕು, ಅಂದರೆ ಕೋರ್ಸ್ ಅಂದರೆ ಬಾಂಬೆ ರವೆ ಅಂತ ಹೇಳ್ತಾರೆ, ರವೆ ಬೇಕು, 1 ಕೆಜಿ ಮೊಸರು ಬೇಕು, ಮತ್ತು ಬೆಲ್ಲ ಬೇಕು ಅಷ್ಟೇ, ಮತ್ತು ಕಡಲೆ ಬೀಜ ಬೇಕು. ಮೊದಲಾಗೆ ತೋರಿಸ್ದಾಗೆ ಇದನ್ನು ನೀಟಾಗಿ ನೀವು ಗಟ್ಟಿ ಮೊಸರನ್ನ ಹಾಕ್ಕೊಂಡು ನೀವು ಮಾಡುವಂಥ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿಯಲ್ಲಿ ಜಾಸ್ತಿ ನೀರು ಥರ ಮಜ್ಜಿಗೆ ಥರ ಮಾಡ್ಕೋಬಾರ್ದು, ಸ್ವಲ್ಪ ಮೊಸರು ಮೊಸರು ಥರನೇ ಇರಬೇಕು. ಸೊ ಅದನ್ನು ನೀವು ಕಾಯಕ್ಕಿಡಬೇಕು. ಆಮೇಲೆ ರವೆನೆಲ್ಲ ಚೆನ್ನಾಗಿ ನೀವು ಗೋಲ್ಡನ್ ಬ್ರೌನ್ ಆಗೋ ಥರ ಹುರ್ಕೋಬೇಕು. ಹುರ್ಕೊಂಡಾದಮೇಲೆ ಕಡಲೆ ಬೀಜ, ಮೊದಲಾಗೆ ತೋರಿಸಿದ್ದೆ ನಿಮಗೆ, ಕಡಲೆ ಬೀಜನೂ ಹುರಿದು ಇಟ್ಕೋಬೇಕು. ಸೈಡಲ್ಲಿ ಎಲ್ಲ ಸಿಪ್ಪೆನೆಲ್ಲ ಬಿಡಿಸಿ ಇಟ್ಕೋಬೇಕು. ಆಮೇಲೆ ಬೆಲ್ಲನ ನೀವು ಸ್ವೀಟ್, ನೀವು ಯಾವ ರೀತಿ ಸ್ವೀಟ್ನ ಯೂಸ್ ಮಾಡ್ತೀರಾ. ನಾನು 1 ಕೆಜಿ ಮೊಸರಿಗೆ ನಾನು 1¼ ಕೆಜಿಯಷ್ಟು, 1¼ರಿಂದ 1/2 ಕೆಜಿಯಷ್ಟು ನಾವು ಸ್ವೀಟ್ ಚೆನ್ನಾಗಿ ತಿಂತೀವಿ. ಸೊ ಅದಕ್ಕೋಸ್ಕರ 1¼ರಿಂದ 1/2 ಕೆಜಿಯಷ್ಟು ಬೆಲ್ಲನ ನೀರಾಕಿ ನೀಟಾಗಿ ಕಾಯಿಸ್ಕೋಬೇಕು. ಯಾಕೆ ಅಂದರೆ ಅದರಲ್ಲಿ ಕಲ್ಲೆಲ್ಲ ಇರುತ್ತೆ. ನೀಟಾಗಿ ಕಾಯಿಸ್ಕೊಂಡು ಅದು ಪಾಕ ಬಂದಮೇಲೆ, ಒಂದೆಳೆ ಪಾಕ ಆದರೆ ಸಾಕು, ಆ ಪಾಕ ಬಂದಮೇಲೆ ಈ ಕಾಯಕ್ಕೆ ಇಟ್ಟಿರ್ತೀರಲ್ಲ ಅದರೊಳಗೆ ನೀವು ಹಾಕೋವಂಥದ್ದು. ಅದರೊಳಗೆ ಅದು ಕಾಯಬೇಕು, ಚೆನ್ನಾಗಿ ಕಾಯಬೇಕು. ಅಲ್ಲಿ ನೋಡಿಸ್ತಾ ಇದ್ದೀನಿ ನೋಡಿ, ನಿಮಗೆ ಅದು ಚೆನ್ನಾಗಿ ಕಾದು ಮೇಲುಗಡೆ ನೊರೆ ಥರ ಬರ್ತಾ ಇರುತ್ತೆ, ಆವಾಗ ನೀವು ಆ ಬೆಲ್ಲದ ಪಾಕನ ಅದರೊಳಗೆ ಹಾಕೋವಂಥದ್ದು. ಆ ಬೆಲ್ಲದ ಪಾಕ ಎಲ್ಲ ನೀವು ನೀಟಾಗಿ ಸೋಸಿ ಹಾಕಬೇಕು. ಆ ಸ್ಟ್ರೈನರ್ ಇರುತ್ತೆ, ಆ ಸ್ಟ್ರೈನರಲ್ಲಿ ಸೋಸಿ ಹಾಕಬೇಕು. ಅವಾಗೆಲ್ಲ ಕಲ್ಲೆಲ್ಲನೂ ಆ ಸ್ಟ್ರೈನೊಳಗೆ ಹೋಗುತ್ತೆ. ಸೊ ನಿಮಗೆ ಕಲ್ಲು ಸಿಗಲ್ಲ ತಿನ್ನಬೇಕಾದ್ರೆ. ಸೊ ಇದಕ್ಕೆ ಸ್ಟ್ರಾಂಗ್ ಮಸಲ್ಸ್ ಬೇಕು ನಿಮಗೆ ತಿರುವೋಕ್ಕೆ ಎಲ್ಲನೂ, ಅಂದರೆ ತಿರುವೋಕ್ಕೆ ಅಂದರೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆ. ಸೊ ನನಗೆ ಅರುಣ್ ಹೆಲ್ಪ್ ಮಾಡ್ತಿದ್ದಾರೆ. ಇದರಲ್ಲಿ 1 ಗಂಟು ಕೂಡ ಇರಬಾರ್ದು ಆ ಬೆಲ್ಲನೆಲ್ಲ ನಾವು ಪಾಕ ತೆಗೆದಿರೋದನ್ನೆಲ್ಲ ಹಾಕಾದ್ಮೇಲೆ ಅದಕ್ಕೆ ಕಡಲೆ ಬೀಜ ಹಾಕೋವಂಥದ್ದು. ಕಡಲೆ ಬೀಜ ಹಾಕಿದಾಗ ಎಲ್ರಿಗೂ ಒಂದು ಸ್ವಲ್ಪ ಏನಪ್ಪ ಇದು ಅಂತ ಅನಿಸುತ್ತೆ, ಬಟ್ ಗೆಣ್ಣಿಗೆ ಕಡಲೆ ಬೀಜನ ಯೂಸ್ ಮಾಡ್ತಾರೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಇದು. ನಿಮಗೆ ನೋಡಲಿಕ್ಕೆ ಸ್ವಲ್ಪ ಹಲ್ವಾ ಥರ ಕಾಣಿಸ್ಬೋದು, ಸೂಜಿ ಹಲ್ವಾ ಅಂತಲೂ ಕೂಡ ಹೇಳ್ತಾರೆ. ಸೂಜಿ ಹಲ್ವಾ ಥರ ಕಾಣಿಸುತ್ತೆ, ಬಟ್ ಟೇಸ್ಟು ತುಂಬ ವೇರಿಯೇಷನ್ ಇರುತ್ತೆ. ಅದಕ್ಕೆ ಹುರಿದಿರೋ ಅಂಥ ರವೆನ ನಾವು ಹಾಕಬೇಕು. ಹುರಿದಿರೋದನ್ನ ರವೆನ ಮೆತ್ತಗೆ ಅಂದರೆ ಸ್ಲೋವಾಗಿ ಹಾಕಬೇಕು, ಅದು ಗಂಟು ಹಾಕಬಾರ್ದು. ಒಬ್ಬರು ಹಾಕ್ತಾ ಇರಬೇಕು, ಒಬ್ಬರು ಇದನ್ನ ಟರ್ನ್ ಮಾಡ್ತಾನೆ ಇರಬೇಕು, ತಿರುತ್ತಾನೇ ಇರಬೇಕು. ಅದು 1 ಗಂಟು ಆಗಬಾರ್ದು, ಗಂಟಾದರೆ ಅದು ಚೆನ್ನಾಗಿರಲ್ಲ. ಸೊ ಯಾವ ರೀತಿ ಇರುತ್ತೆ ಈ ಗೆಣ್ಣು ಅಂತ ಹೇಳ್ತೀವಿ, ನಮ್ಮ ತಾಯಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇಷ್ಟು ರುಚಿಯಾದ ಗೆಣ್ಣ ಸಿಂಪಲ್ಲಾಗಿ ಮಾಡ್ಕೊಳ್ಳೋದನ್ನ ನನಗೆ ಹೇಳ್ಕೊಟ್ಟಿದ್ದಕ್ಕೆ. ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟು. ಇದನ್ನು ನಾವು ತುಪ್ಪದ ಜೊತೆ ತಿಂತೀವಿ, ತುಪ್ಪನ ಕಾಯಿಸಿ ಅದ್ರ ಮೇಲೆ ಹಾಕಿ ತಿನ್ನೋವಂಥದ್ದು. ನಮ್ಮನೇಲಿ ತುಂಬಾ ಇಷ್ಟ ಎಲ್ರಿಗೂ. ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿ ಎಲ್ಲ ಮಾಡಿಕೊಡ್ತಾಯಿದ್ರು ನಮಗೆ ಇದನ್ನು. ಇವಾಗ ನಾನು ರೋಷನಿಗೆ ಮತ್ತು ಅರುಣ್ಗೆ ಮಾಡಿಕೊಡ್ತೀನಿ. ಇದನ್ನು ನಮ್ಮ ಅತ್ತೆ ಮನೇಲಿ ಬೇರೆ ಥರ ಮಾಡ್ತಾರೆ. ಯಾವ ಥರ ಅಂದರೆ ಇದಕ್ಕೆ ಕಡಲೆ ಹಿಟ್ಟು ಅದನ್ನೆಲ್ಲ ಹಾಕ್ತಾರೆ. ಅದನ್ನು ನನಗೆ ಮಾಡಲಿಕ್ಕೆ ಬರಲ್ಲ. ಸೊ ಇನ್ನೊಂದ್ಸರಿ ಯಾವಾಗಾದರೂ ನಮ್ಮ ಅತ್ತೆ ಹತ್ರ ಹೇಳಿಸ್ಕೊಂಡು ಮಾಡ್ತೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಕಾಯಿತುರಿನೂ ಕೂಡ ಹಾಕ್ತೀವಿ. ಕಾಯಿತುರಿ ಏನಕ್ಕೆ ಅಂದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ, ತಿಂತಾ ಇರಬೇಕಾದ್ರೆ ಅದು ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪ ಸಿಗುತ್ತೆ ಅಲ್ಲ. ಸೊ ಅದಕ್ಕೋಸ್ಕರ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಕಾಡಮಮ್ ಏಲಕ್ಕಿ ಅದನ್ನು ಚಚ್ಚಿ ಹಂಗೆ ಹಾಕ್ತಾರೆ, ಪೌಡರ್ ಏನು ಯೂಸ್ ಮಾಡಲ್ಲ, ಕಾಡಮಮ್ಮನೇ ಹಂಗೆ ಚಚ್ಚಿ ಇದನ್ನು ಏಲಕ್ಕಿ ಹಾಕೋವಂಥದ್ದು. ಇದನ್ನು ಚೆನ್ನಾಗಿ ನಾವು ಸ್ವಲ್ಪ
ಕಮ್ಮಿ ಉರಿಯಲ್ಲಿ ಬೇಯಿಸೋವಂಥದ್ದು. ಜಾಸ್ತಿ ಉರಿ ಇಟ್ಕೊಂಡು ಬೇಯಿಸಬಾರ್ದು ಇದನ್ನು, ಸೀದೋಗ್ಬಿಡುತ್ತೆ. ಇಲ್ಲಾಂದರೆ ಕಮ್ಮಿ ಉರಿಯಲ್ಲಿ ಬೇಯಿಸುವಂಥದ್ದು. ಇದನ್ನು ಚೆನ್ನಾಗಿ ತಿರುವಬೇಕು, ಒಂದು ಗಂಟೂ ಇಲ್ಲದಾಗೆ ತಿರುವಂಥದ್ದು ಡಿಶ್ ಇದು. ಸೊ ಎಂಡ್ ಆಫ್ ದ ಡಿಶ್ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರಿ. ಈ ಗೆಣ್ಣು ಸಣ್ಣ ಉರಿಯಲ್ಲೇ ಬೇಯಿಸ್ತಾ ಇರಬೇಕಾದ್ರೆ ಒಂದು 3 ಸ್ಪೂನ್ ತುಪ್ಪನ ಹಾಕೋಬೇಕು. ತುಪ್ಪ ಹಾಕೊಂಡಾದಮೇಲೆ ಅದನ್ನು ಒಂದು 5 ಮಿನಿಟ್ಸ್ ಬೇಯಿಸಿ ಮುಚ್ಚಿ ಬೇಯಿಸಿದಾಗ ನೀವು ಟೇಸ್ಟ್ ಮಾಡಲಿಕ್ಕೆ ಅದು ರೆಡಿ ಆಗುತ್ತೆ. ಸೊ ಇದನ್ನು ಮಾರನೇ ದಿವಸ ತಿನ್ನಲಿಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ತಕ್ಷಣ ತಿನ್ನೋದಕ್ಕಿಂತ ಮಾರನೇ ದಿವಸ ಇಲ್ಲ ಅದು ಆರದ ಮೇಲೆ ತಿಂದರೆ ಸೂಪರ್ ಟೇಸ್ಟ್ ಕೊಡುತ್ತೆ. ಸೊ ಇದಾಗಿತ್ತು ನಮ್ಮ ಗೆಣ್ಣಿನ ರೆಸಿಪಿ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೀವು ಟ್ರೈ ಮಾಡಿ, ಮತ್ತು ಟ್ರೈ ಮಾಡಾದಮೇಲೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವ್ಲಾಗ್, ಮಹೇಶ್ವರಮ್ಮನ ಜಾತ್ರೆಯ ವ್ಲಾಗು. ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಅನು ಇನ್ ವಿದೇಶಿನ ನೋಡ್ತಾ ಇರಿ. ಆ ಮಹೇಶ್ವರಮ್ಮ ಎಲ್ರಿಗೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.